ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತಿಳಿಸಿಕೊಡುವಂಥ ಈ ಬಿಸ್ನೆಸ್ ಐಡಿಯಾದಲ್ಲಿ ಈ ಪ್ರಾಡಕ್ಟ್ಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ ಮಾರ್ಕೆಟ್ನಲ್ಲಿ. ಇದು ಒಳ್ಳೆ ಬಿಸ್ನೆಸ್ ಅಂತಲೂ ಹೇಳ್ಬೋದು, ಯಾಕೆ ಅಂದರೆ ಎಲ್ಲ ಮನೆಗಳಲ್ಲೂ ಈ ಪ್ರಾಡಕ್ಟ್ನ ಅವಶ್ಯಕತೆ ಇರುತ್ತೆ. ಸೊ ಇದು ಯಾವ ಪ್ರಾಡಕ್ಟ್ ಆಗಿರ್ಬೋದು ಅಂತ ಅನಿಸ್ತಾ ಇದೆಯಾ? ಸೊ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈ ಬಿಸ್ನೆಸ್ ಯಾವುದು, ಈ ಬಿಸ್ನೆಸ್ನ ಮಾಡೋಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ, ಲಾಭ ಎಷ್ಟು ಸಿಗುತ್ತೆ, ಮತ್ತು ಮಾರ್ಕೆಟಿಂಗ್ ಮಾಡೋದು ಹೇಗೆ ಅನ್ನೋ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಈ ಬಿಸ್ನೆಸ್ಗೆ ಸಂಬಂಧಿಸಿದ ಇನ್ಫಾರ್ಮೇಷನನ್ನು ಮಿಸ್ ಮಾಡ್ದೇನೆ ನೋಡಿ. ಈಗ ಈ ಬಿಸ್ನೆಸ್ ಯಾವುದು ಅಂತ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗೆಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಈಗೆಲ್ಲ ಸೆಲೆಕ್ಟ್ ಮಾಡಿ. ಆಗ ನಾನು ಮಾಡುವಂತಹ ಪ್ರತಿ ಬಿಸ್ನೆಸ್ ಐಡಿಯಾ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ಮನೆಯಲ್ಲೇ ಇದ್ದು ಈ ವಿಡಿಯೋನ ನೋಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಇದು ಯಾವ ಬಿಸ್ನೆಸ್ ಅಂದರೆ ಮಸ್ಕಿಟೋ ಹಿಟ್ ಸ್ಪ್ರೇ. ಇದನ್ನು ಸೊಳ್ಳೆಗಳಿಗಾಗಿರ್ಬೋದು, ಕಾಕ್ರೋಚ್ಗಳಿಗೆ ಅಂದರೆ ಜಿರಳೆಗಳಿಗಾಗಿರ್ಬೋದು, ಹಾಗೆ ಇಲಿಗಳಿಗೂ ಆಗಿರ್ಬೋದು, ಇವೆಲ್ಲದರಲ್ಲೂ ಒಂದಾದರೂ ನಿಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ ಅಲ್ವಾ? ಸೊ ಅದಕ್ಕೆಲ್ಲ ಇದು ತುಂಬಾ ಇಂಪಾರ್ಟೆಂಟ್. ಈ ಸ್ಪ್ರೇನ ಅದಕ್ಕೆ ಹೊಡೆದ್ರೆ ಸತ್ತೋಗುತ್ತೆ. ಈ ಪ್ರಾಡಕ್ಟ್ ಅನ್ನೋದು ತುಂಬ ಬೇಗನೆ ಖಾಲಿ ಆಗ್ತಾ ಇರತ್ತೆ. ಯಾಕೆ ಅಂದರೆ ಇದನ್ನು ಲೈಟಾಗಿ ಸ್ಪ್ರೇ ಮಾಡಿದ್ರೆ ಅದು ಗಾಳಿಲಿ ಮಿಕ್ಸ್ ಆಗಿ ಹೋಗುತ್ತೆ. ಸೊ ನೀವು ಹೆಚ್ಚು ಸ್ಪ್ರೇಯನ್ನ ಮಾಡ್ಕೋಬೇಕಾಗುತ್ತೆ. ಆಗ ಮಾತ್ರ ಅದು ಸೊಳ್ಳೆಗಳಿಗಾಗಿರ್ಬೋದು ಅವೆಲ್ಲದಕ್ಕೂ ತಾಗಿ ಸತ್ತೋಗುತ್ತೆ. ಫ್ರೆಂಡ್ಸ್, ಈಗ ಇದರ ರೇಟ್ ಹೇಗಿರುತ್ತೆ ಅಂದರೆ ಅಮೆಝಾನ್ನಲ್ಲಾದರೆ 600 ml ₹300 ಇರುತ್ತೆ. ಒಂದೊಂದು ಬ್ರ್ಯಾಂಡ್ ಒಂದೊಂದು ರೇಟ್ನಲ್ಲಿ ಇರುತ್ತೆ, ಯಾವುದು ಕೂಡ ಒಂದೇ ರೇಟ್ನಲ್ಲಿ ಇರೋದಿಲ್ಲ ಫ್ರೆಂಡ್ಸ್. ಆದರೆ ನೀವು ಇದನ್ನ ದೊಡ್ಡ ಮೊತ್ತದಲ್ಲಿ ತಗೊಂಡು ಮಾರ್ಕೆಟಿಂಗ್ನ ಮಾಡಿಕೊಂಡ್ರೆ ಒಳ್ಳೆ ಆದಾಯ ಇರುತ್ತೆ. ಯಾಕೆ ಅಂದರೆ ಇದು ಕಮ್ಮಿ ರೇಟ್ಗೆ ಸಿಗುತ್ತೆ ನೀವು ದೊಡ್ಡ ಮೊತ್ತದಲ್ಲಿ ಪರ್ಚೇಸ್ ಮಾಡೋದಾದರೆ. ಇದು ಎಲ್ಲಿ ಸಿಗುತ್ತೆ ಅಂದರೆ ಇಂಡಿಯಾ ಮಾರ್ಟ್ ವೆಬ್ಸೈಟ್ ಇದೆ ಅಲ್ವಾ, ಆ ವೆಬ್ಸೈಟ್ನಲ್ಲಿ ನೀವು ಮಸ್ಕಿಟೋ ಹಿಟ್ ಸ್ಪ್ರೇ ಅಂತ ಟೈಪ್ ಮಾಡಿ, ಇಲ್ಲ ಅಂದರೆ ಕಾಕ್ರೋಚ್ ಹಿಟ್ ಸ್ಪ್ರೇ ಅಂತ ಟೈಪ್ ಮಾಡಿ. ಹೀಗೆ ನೀವು ಟೈಪ್ ಮಾಡಿದ್ರೆ ನಂಬರ್ ಆಫ್ ಆಪ್ಷನ್ಗಳು ಸಿಗುತ್ತೆ. ಸೊ ನೀವು ಅವರೊಂದಿಗೆ ಮಾತಾಡ್ಕೊಳ್ಳಿ. ಕೇವಲ ಒಬ್ಬರನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್, 10 ಜನರನ್ನು ಕಾಂಟ್ಯಾಕ್ಟ್ ಆಗಿ ಮೊದಲು. ಅಷ್ಟು ಜನರಲ್ಲಿ ಯಾರು ನಿಮಗೆ ಅತಿ ಕಡಿಮೆ ರೇಟ್ಗೆ ಇದನ್ನು ಸೇಲ್ ಮಾಡ್ತಾರೋ ಅವರ ಹತ್ರದಿಂದ ಡೈರೆಕ್ಟ್ ಆಗಿ ಹೋಗಿ ನೋಡಿಕೊಂಡು ದೊಡ್ಡ ಮೊತ್ತದಲ್ಲಿ ಪರ್ಚೇಸ್ ಮಾಡಿ ನೀವು ನಿಮ್ಮ ಏರಿಯಾ ಫುಲ್ ಮಾರ್ಕೆಟಿಂಗ್ನ ಮಾಡ್ಕೊಳ್ಬೋದು. ಹಾಗೆಯೇ ಪ್ರತಿ ಕಿರಣ ಶಾಪ್ಗಳಿಗೂ ಬಲ್ಕ್ ಆಗಿ ಇದನ್ನು ಸೇಲ್ ಮಾಡ್ಕೊಳ್ಬೋದು. ನೀವು ಸ್ವಲ್ಪ ಹೆಚ್ಚು ಕಮಿಷನ್ನ 1 ಬಾಟಲ್ ಸ್ಪ್ರೇ ಮೇಲೆ ಸೇಲ್ ಮಾಡಿದ್ರೆ ಅವರು ಕೂಡ ಹೆಚ್ಚು ಇಂಟ್ರೆಸ್ಟಿಂದ ಸೇಲ್ ಮಾಡ್ಕೊಳ್ತಾರೆ. ಈಗ ಪ್ರೆಸೆಂಟ್ ಯಾವ ಬ್ರ್ಯಾಂಡ್ ಐಟಮ್ಗೆ ಡಿಮ್ಯಾಂಡ್ ಇದೆಯೋ ಅದಕ್ಕೆ ರೇಟ್ ಕೂಡ ಹೆಚ್ಚಾಗಿನೇ ಇರುತ್ತೆ. ಸೊ ನೀವು ಫುಲ್ ರೇಟ್ಗೆ ಸೇಲ್ ಮಾಡ್ಕೊಳ್ಳದೆ ಸ್ವಲ್ಪ ಕಡಿಮೆ ರೇಟ್ಗೆ ಅಂದರೆ 80% ರೇಟ್ಗೆ ಸೇಲ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆಗಿ 1 ಬಾಟಲ್ ಸ್ಪ್ರೇನ 100 ರುಪೀಸ್ಗೆ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಇದು ಬ್ರ್ಯಾಂಡೆಡ್ ಐಟಮ್ ಆಗಿರುತ್ತೆ. ನೀವು ಇದನ್ನು 90 ರುಪೀಸ್ 80 ರುಪೀಸ್ಗೆ ಸೇಲ್ ಮಾಡ್ಕೊಳ್ಬೋದು. ನಿಮಗೆ ಇದು 40 ರುಪೀಸ್ 50 ರುಪೀಸ್ಗೆ ಸಿಕ್ಕಿದಾಗ ನೀವು ಇದನ್ನು 90 ರುಪೀಸ್ 80 ರುಪೀಸ್ಗೆ ಸೇಲ್ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗ್ನಲ್ಲಿ ಒಳ್ಳೆ ಮಾರ್ಕೆಟಿಂಗ್ ಆಗಬೇಕು ಅಂದರೆ ನೀವು ಕಡಿಮೆ ರೇಟ್ಗೆನೆ ಸೇಲ್ ಮಾಡ್ಕೋಬೇಕಾಗುತ್ತೆ. ನಂತರ ಹೋಗ್ತಾ ಹೋಗ್ತಾ ಬೇಕಾದರೆ ರೇಟ್ನ ಹೆಚ್ಚು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇದನ್ನು 3-in-1 4-in-1 ಹೀಗೆ ಸೇಲ್ ಮಾಡ್ತಾರೆ. ಸೊ ನೀವು ಈ ರೀತಿಯದನ್ನು ತಗೊಳ್ಳಿ. ಇದನ್ನು ತಗೊಂಡ್ರೆ ಮಸ್ಕಿಟೋ ಕಾಕ್ರೋಚ್ ಉಳಿದಿರೋ ಎಲ್ಲ ಫ್ಲೈಸ್ಗಳಿಗೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ನೀವು ಇದನ್ನು ನೋಡಿಕೊಂಡು ತಗೊಳ್ಬೇಕು. ಒಳ್ಳೆ ಬಿಸ್ನೆಸ್ ಐಡಿಯಾ ಫ್ರೆಂಡ್ಸ್ ಇದು. ಇದನ್ನು ನೀವು ನಿಮ್ಮ ಸುತ್ತಮುತ್ತಲಿನಲ್ಲಿರೋ 30 ಏರಿಯಾಗಳನ್ನು ಕವರ್ ಮಾಡಿಕೊಂಡ್ರು ಸಾಕು. 2-wheeler ಇಟ್ಕೊಂಡು ಮಾರ್ಕೆಟಿಂಗ್ನ ಮಾಡಿಕೊಂಡ್ರೆ ಎಕ್ಸಲೆಂಟ್ ಆಗಿ ಈ ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್, ಒಳ್ಳೆ ರನ್ ಆಗುವಂಥ ಬಿಸ್ನೆಸ್ ಇದು. ನೀವು ಸರಿಯಾಗಿ ಮಾರ್ಕೆಟಿಂಗ್ನ ಮಾಡಿಕೊಂಡ್ರಿ ಅಂದರೆ ನಿಜವಾಗ್ಲೂ ಒಳ್ಳೆ ಆದಾಯನ ಗಳಿಸ್ಕೊಳ್ಬೋದು ಈ ಬಿಸ್ನೆಸ್ನ ಮಾಡೋದರಿಂದ. ಓಕೆ ಫ್ರೆಂಡ್ಸ್, ಇದಿಷ್ಟು ಈ ಬಿಸ್ನೆಸ್ಗೆ ಸಂಬಂಧಿಸಿದ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಧನ್ಯವಾದಗಳು.